ಉಡುಪಿಯಿಂದ ಅಯೋಧ್ಯೆ ಶ್ರೀರಾಮ ದರ್ಶನಕ್ಕಾಗಿ ರಾಮಭಕ್ತರು ಹೊರಟಿದ್ದು, ರಾಮಭಕ್ತರನ್ನು ಉಡುಪಿ ರೈಲು ನಿಲ್ದಾಣದಲ್ಲಿ ಜಿಲ್ಲೆಯ ಶಾಸಕರು ಬೀಳ್ಕೊಟ್ಟಿದ್ದಾರೆ. ಆಸ್ಥಾ ವಿಶೇಷ ರೈಲಿನಲ್ಲಿ ರಾಮಭಕ್ತರು ಪ್ರಯಾಣ ಬೆಳೆಸಿದ್ದಾರೆ. ಹಿರಿಯರು, ಮಕ್ಕಳು, ಯುವಕರು ಸೇರಿದಂತೆ ಉಡುಪಿಯಿಂದ ಸುಮಾರು 400 ಮಂದಿ ಹಾಗೂ ಉಡುಪಿ, ದಕ್ಷಿಣ ಕನ್ನಡ, ಕಾರವಾರದಿಂದ ಒಟ್ಟು 1200 ಮಂದಿ ಪ್ರಯಾಣಿಸಲಿದ್ದಾರೆ. March 8 ಅಯೋಧ್ಯೆ ತಲುಪಿ March 9 ಶ್ರೀರಾಮನ ದರ್ಶನ ಮಾಡಲಿದ್ದಾರೆಂದು ತಿಳಿದು ಬಂದಿದೆ. ಇವತ್ತು ಒಂದೊಂದು ಮಂಡಳೂರು ಜನ ಇವತ್ತು ರಾಮ ದರ್ಶನಕ್ಕಾಗಿ ತಾವೆಲ್ಲ ತೆರಳುತ್ತಿದ್ದೀರಿ. ಉಳಿತಾಗಲಿ ತಾವೆಲ್ಲ ಬೇಡ್ಕೊಂಡು ಶ್ರೀರಾಮಚಂದ್ರ ದೇವರ ದರ್ಶನದ ಅಭಿಯಾನದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಇದ್ದೀವಿ. ಇವತ್ತು ನಾವೆಲ್ಲರೂ ಕೂಡ ಇಂದ್ರಹಳ್ಳಿ ರೈಲ್ವೆ ಸ್ಟೇಷನಿಂದ ಹೊರಡ್ತಾ ಇದ್ದೀವಿ. ಈ ಅಭಿಯಾನ ಕಳೆದ 3 ದೇಶಾದ್ಯಂತ ನಡೀತಾ ಇದೆ. ಕರ್ನಾಟಕದಿಂದ ಪ್ರತಿದಿನ ಸುಮಾರು 1200 ಜನ ಕಾರ್ಯಕರ್ತರು ಅಲ್ಲಿ ಹೋಗಿ ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. ಇವಾಗಲೇ ಒಂದು ತಿಂಗಳಲ್ಲಿ ಸುಮಾರು 100,000 ಜಾಸ್ತಿ ಜನ ಕರ್ನಾಟಕದ ಕಾರ್ಯಕರ್ತರು ಕೂಡ ಹೋಗಿದ್ದಾರೆ. ಇವತ್ತು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಮತ್ತು ಕಾರವಾರ ಜಿಲ್ಲೆಯಿಂದ ಸುಮಾರು 1300 ಜನ ಭಕ್ತಾದಿಗಳು ದೇವರ ದರ್ಶನ ಮಾಡಲಿಕ್ಕೆ ಹೊರಡ್ತಾ ಇದ್ದೀವಿ. ಇವಾಗಲೇ ಒಂದು 1/2 ಗಂಟೆಯಲ್ಲಿ ರೈಲು ಬರುತ್ತೆ. ನಾವೆಲ್ಲರೂ ಕೂಡ ಈ ದರ್ಶನ ದೇವರ ದರ್ಶನವನ್ನು ಮಾಡಿ ಒಂದು 5 ದಿನದಲ್ಲಿ ವಾಪಸ್ ಬರ್ತಾ ಇದ್ದೀವಿ. 8 ಬೆಳಿಗ್ಗೆ ನಾವು ಅಯೋಧ್ಯೆ ತಲುಪ್ತೀವಿ. 1 24 ಗಂಟೆಗಳ ಕಾಲ ಅಯೋಧ್ಯೆಯಲ್ಲೇ ನಾವಿದ್ದೀವಿ. ನಮಗೆಲ್ಲ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಿದ್ದಾರೆ, ದೇವರ ದರ್ಶನವನ್ನು ಮಾಡಿ. 5 ಕಾಲದ ನಮ್ಮೆಲ್ಲರ ಹಿರಿಯರ ನಿರೀಕ್ಷೆಯ ಫಲವಾಗಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಗೊಂಡು ಇವತ್ತು ನಾವೆಲ್ಲ ರಾಮ ಭಕ್ತರು ರಾಮನ ದರ್ಶನಕ್ಕಾಗಿ ಉಡುಪಿಯಿಂದ ಹೊರಟಿದ್ದೇವೆ. ನಮಗೆ ಒಂದು ರೋಮಾಂಚನವಾದಂತಹ ಅನುಭವ ಆಗ್ತಾ ಉಂಟು. ನಾವು ಯಾವಾಗ ಅಲ್ಲಿ ತಲುಪಿ ರಾಮನ ದರ್ಶನ ಮಾಡುತ್ತೇವೆ ಎನ್ನುವಂಥದ್ದು ನಮಗೆ ಒಂದು ನಿರೀಕ್ಷೆಯಲ್ಲಿದ್ದೇವೆ. ನಮ್ಮ ಹಿರಿಯರು ಈ ರಾಮ ಮಂದಿರ ನಿರ್ಮಾಣಕ್ಕಾಗಿ ಬಲಿದಾನಗೈದಂತಹ ಎಲ್ಲರನ್ನು ಈ ಕಾಲದಲ್ಲಿ ಸ್ಮರಿಸುವಂತಹ ಅವಶ್ಯಕತೆ ಇದೆ. ನರೇಂದ್ರ ಮೋದಿ ಅಂತವರ ದಿಟ್ಟ ನಾಯಕತ್ವದ ಫಲವಾಗಿ ಈ 5 ಕಾಲ ನೆನೆಗುದಿಗೆ ಬಿದ್ದಂತಹ ಈ ರಾಮ ಮಂದಿರ ನಿರ್ಮಾಣ ಇವತ್ತು ಸಾಕಾರಗೊಂಡಿದೆ. ಅದಕ್ಕಾಗಿ ಮಾನ್ಯ ನರೇಂದ್ರ ಮೋದಿಯವರನ್ನು, ಯೋಗಿಯವರನ್ನು ನಾವು ಕೃತಜ್ಞತೆ ಸಲ್ಲಿಸಬೇಕಾಗಿದೆ. ಮಾತ್ರವಲ್ಲದೆ ರಾಮರಾಜ್ಯದ ಕನಸನ್ನು ನಿಜವಾಗಿಸುವಂತಹ ಈ ದೇಶದ ಮಣ್ಣಿನ ಒಂದು ಶಕ್ತಿ ಮತ್ತೆ ಎದ್ದು ಬಂದು ನರೇಂದ್ರ ಮೋದಿಯವರ ಮೂಲಕ ನಮಗೆ ಒಂದು ಪ್ರೇರಣೆ ನೀಡಿದೆ. ಆದ್ದರಿಂದ ರಾಮನ ದರ್ಶನ ನಾವೆಲ್ಲ ರಾಮ ಭಕ್ತರು ಹಿಂದೂಗಳು ಪಡೆಯುವಂತಹ ಒಂದು ಸಕಾಲ ಅಮೃತ ಕಾಲ. ಈ ಕಾಲದಲ್ಲಿ ನಾವು ಜೀವನವನ್ನು ಮಾಡ್ತಾ ಇದ್ದೇವೆ ಅನ್ನುವುದೇ ನಮಗೆ ಹೆಮ್ಮೆಯ ವಿಚಾರ. ಜೈ